हाय फ्रेंड्स, दिस इज उमेश राठौड़, फैकल्टी ऑफ क्लासिक केएएस एंड आईएएस स्टडी सर्कल धारवाड. इवत ना टॉपिक्स ऑफ जनरल इंग्लिश फॉर कॉम्पिटिटिव एग्जाम्स सेशन्स क्विज बिड़ों समय क्विज ओके क्विज आन टेन्सस ओके इवत क्विज बिड़सोर माय डियर फ्रेंड्स वेरी इंपॉर्टेंट इवत ना क्विज बिड़सदा निम्गे स्वल्प कॉन्फिडेंस बर्तद ओके लेट अस रीड द क्वेश्चन वन बै वन फर्स्ट क्वेश्चन फॉर यू आन व्हिच टॉपिक टेन्सस एस्ट नो टेन्सस इंग्लिश मूरद ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್ ಟೋಟಲ್ ಎಷ್ಟದವ ಕ್ಲಾಸಿಫಿಕೇಶನ್ ಮಾಡಿದ್ರೆ ಅವು 12 ಅದಾವೆ ಟೆನ್ಸಸ್ ನೆನಪಿಟ್ಕೊಳ್ಳುವಂಥ ಒಂದು ಟ್ರಿಕ್ಸ್ ಇದೆ ಜಸ್ಟ್ ಐ ವಿಲ್ ಟೆಲ್ ದಟ್ ಐ ಡೋಂಟ್ ಟೆಲ್ ಯು ಬಟ್ ಆಫ್ಟರ್ವರ್ಡ್ಸ್ ಡೆಫಿನೆಟ್ಲಿ ಇನ್ ನೆಕ್ಸ್ಟ್ ಸೆಷನ್ ಓಕೆ ವಿತ್ ಯುವರ್ ಡಿಮ್ಯಾಂಡ್ ಐ ವಿಲ್ ಗಿವ್ ಯು ಹೌ ಟು ರಿಮೆಂಬರ್ ದ ಟೆನ್ಸಸ್ ಓಕೆ ವಿದಿನ್ ಟೂ ಮಿನಿಟ್ಸ್ 2 ನಿಮಿಷದಲ್ಲಿ 12 ಟೆನ್ಸಸ್ನ ಸ್ಪಾಟಲ್ಲಿ ನೆನಪಿಟ್ಕೋಬಹುದು ದಟ್ ಟ್ರಿಕ್ ಐ ವಿಲ್ ಪ್ರೊವೈಡ್ ಯು ಫಸ್ಟ್ ಕ್ವೆಶನ್ ಆನ್ ಟೆನ್ಸಸ್ ವೆನ್ ಯು ಕಾಲ್ಡ್ ಓಕೆ ನೀವು ಕರೆ ಮಾಡಿದಾಗ ಐ ಡ್ಯಾಶ್ ಟಿ ವಿ ಐ ಡ್ಯಾಶ್ ಟಿ ವಿ ಆಪ್ಷನ್ ನಂಬರ್ಸ್ ಸಿಯರ್ ಐ ಆಮ್ ವಾಚಿಂಗ್ ಟಿ ವಿ ನೀವು ಕರೆ ಮಾಡಿದಾಗ ಐ ವಾಸ್ ವಾಚಿಂಗ್ ಟಿ ವಿ ಐ ವಾಚ್ಡ್ ಟಿ ವಿ ವಾಟ್ ಈಸ್ ಕರೆಕ್ಟ್ ಮೈ ಡಿಯರ್ ಫ್ರೆಂಡ್ಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಐ ವಾಸ್ ವಾಚಿಂಗ್ ಟಿ ವಿ ವಾಟ್ ಈಸ್ ಕರೆಕ್ಟ್ ಹಿಯರ್ ಹಿಯರ್ ಐ ವಾಸ್ ವಾಚಿಂಗ್ ಟಿ ವಿ ಡಿಯರ್ ಫ್ರೆಂಡ್ಸ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಟಾಪಿಕ್ ದ್ಯಾಟ್ ವಿ ಹ್ಯಾವ್ ಟು ಟೇಕ್ ಕೇರ್ ಅಬೌಟ್ ದ ಕ್ವೆಶನ್ ಹಿಯರ್ ವಾಸ್ ವಾಚಿಂಗ್ ಸಿಂಪಲ್ ಪಾಸ್ಟ್ ಟೆನ್ಸ್ ಯು ಕಾಲ್ಡ್ ಸಿಂಪಲ್ ಪಾಸ್ಟ್ ಟೆನ್ಸ್ ಓಕೆ ಸಿಂಪಲ್ ಪಾಸ್ಟ್ ಆ್ಯಂಡ್ ಪ್ಲಸ್ ಪಾಸ್ಟ್ ಕಂಟಿನ್ಯೂಸ್ ಓಕೆ ಪಾಸ್ಟ್ ಕಂಟಿನ್ಯೂಸ್ ಇವು ಕೂಡಿ ಬರ್ತಾವೆ ಓಕೆ ಇವು ಎರಡು ಒಂಥರ ಫ್ರೆಂಡ್ಸ್ ಇದ್ದಂಗೆ ಸಿಂಪಲ್ ಪಾಸ್ಟ್ ಆ್ಯಂಡ್ ಪಾಸ್ಟ್ ಕಂಟಿನ್ಯೂಸ್ ಓಕೆ ವೆನ್ ಯು ಕಾಲ್ಡ್ ಐ ವಾಸ್ ವಾಚಿಂಗ್ ಓಕೆ ವೆನ್ ಹಿ ಕೇಮ್ ಟು ಮೈ ಹೋಮ್ ಐ ವಾಸ್ ಕುಕಿಂಗ್ ಇನ್ ಕಿಚನ್ ರೂಮ್ ನೋಡಿ ಹೆಂಗದ ಎರಡು ಹೆಂಗದ ವೆನ್ ಯು ಕೇಮ್ ಓಕೆ ಲೈಕ್ ದಟ್ ವೆನ್ ಮೋದಿ ಎಂಟರ್ಡ್ ಧಾರವಾಡ ಓಕೆ ವಿ ವೇರ್ ಓಕೆ ಡೂಯಿಂಗ್ ಸಮ್ ವರ್ಕ್ ಓಕೆ ಇಟ್ ಮೀನ್ಸ್ ವಾಟ್ ಸಿಂಪಲ್ ಪಾಸ್ಟ್ ಪ್ಲಸ್ ಪಾಸ್ಟ್ ಕಂಟಿನ್ಯೂಸ್ ನೆನ್ಪಿಟ್ಕೊಟ್ಟೆ ದಿಸ್ ಒನ್ ಟ್ರಿಕ್ ಓಕೆ ದೀಸ್ ಟೂ ಕಮ್ ಟುಗೆದರ್ ಓಕೆ ದೇ ಸ್ವಿಮ್ ಟುಗೆದರ್ ಆ್ಯಂಡ್ ಸಿಂಗ್ ಟುಗೆದರ್ ಲೈಕ್ ಲೆಟ್ ಇಸ್ ದಿಸ್ ವರ್ ಓಕೆ ಅಂಡರ್ಸ್ಟ್ಯಾಂಡ್ ದಿಸ್ ವರ್ ಓಕೆ ವೆನ್ ಯು ಕಾಲ್ಡ್ ಐ ವಾಸ್ ವಾಚಿಂಗ್ ಲೈಕ್ ದಟ್ ಓಕೆ ವೆನ್ ಯು ನಾಕ್ ದ ಡೋರ್ ಐ ವಾಸ್ ಸ್ಲೀಪಿಂಗ್ ನೀವು ಹೊರಗಡೆ ಡೋರ್ ನಾಕ್ ಮಾಡಬೇಕಾದ್ರೆ ನಾನು ಏನು ಮಾಡ್ತಾ ಇದ್ದೆ ಐ ವಾಸ್ ಸ್ಲೀಪಿಂಗ್ ಲೈಕ್ ದ್ಯಾಟ್ ಓಕೆ ನೆಕ್ಸ್ಟ್ ಸೆಕೆಂಡ್ ಒನ್ ಇಫ್ ಯು ಹ್ಯಾಡ್ ಅರೈವ್ಡ್ ಲೇಟ್ ನೀವು ಅಕಸ್ಮಾತ್ ಲೇಟಾಗಿ ಬಂದಿದ್ದರೆ ಏನಾಗ್ತಾ ಇತ್ತು ಐ ಡ್ಯಾಶ್ ಆ್ಯಂಗ್ರಿ ಓಕೆ ಐ ಡ್ಯಾಶ್ ಆ್ಯಂಗ್ರಿ ಹಂಗೆ ತಗೊಂಡು ಆ್ಯಂಗ್ರಿ ಜೋಡಿ ಡ್ಯಾಶ್ ಮಾಡಲಿಲ್ಲ ಐ ಡ್ಯಾಶ್ ಆ್ಯಂಗ್ರಿ ಅಂದರೆ ಐ ವಿಲ್ ಗೆಟ್ ಆ್ಯಂಗ್ರಿ ನೋಡಿ ಲೇಟ್ ಮಾಡಿದ್ದರೆ ಏನಾಗ್ತಿತ್ತು ವುಡ್ ಗೆಟ್ ಆ್ಯಂಗ್ರಿ ಆ್ಯಂಡ್ ವುಡ್ ಹ್ಯಾವ್ ಗಾಟ್ ಆ್ಯಂಗ್ರಿ ಆ್ಯಂಡ್ ವಿಲ್ ಹ್ಯಾವ್ ಗೆಟ್ ಆ್ಯಂಗ್ರಿ ಇದು ನಿಮಗೆ ಯಾವಾಗ ಅರ್ಥ ಆಗುತ್ತೆ ಇವೆಲ್ಲ ಕ್ವಶನ್ಸು ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಿದಂಥ ಪ್ರಶ್ನೆಗಳನ್ನ ತಗೊಂಡಿದ್ದೀನಿ ಓಕೆ ಐ ಹ್ಯಾವ್ ಟೇಕನ್ ದ ಕ್ವಶನ್ಸ್ ವಿಚ್ ವರ್ ಆಸ್ಕ್ಡ್ ಇನ್ ದ ಪ್ರೀವಿಯಸ್ ಎಕ್ಸಾಮಿನೇಷನ್ಸ್ ಮೈ ಡಿಯರ್ ಫ್ರೆಂಡ್ಸ್ ಇಫ್ ಯು ಹ್ಯಾಡ್ ಅರೈವ್ಡ್ ಲೇಟ್ ಐ ವುಡ್ ಹ್ಯಾವ್ ಗಾಟ್ ಆ್ಯಂಗ್ರಿ ದ್ಯಾಟ್ ಈಸ್ ಕರೆಕ್ಟ್ ಓಕೆ ನೋಡಿರಿ ಇಫ್ ಯು ಅರೈವ್ ನೋಡಿರಿ ನಾನು ಸಿಂಪಲ್ ಪ್ರೆಸೆಂಟ್ ಮಾಡಿದ್ರೆ ಇಫ್ ಯು ಅರೈವ್ ಐ ವಿಲ್ ಗೆಟ್ ಆ್ಯಂಗ್ರಿ ಇಫ್ ಯು ಅರೈವ್ಡ್ ಐ ವುಡ್ ಗೆಟ್ ಆ್ಯಂಗ್ರಿ ನೋಡಿ ಹೆಂಗದ ಇಫ್ ಯು ಅರೈವ್ ಪ್ರೆಸೆಂಟ್ ಒಳಗೆ ಐ ವಿಲ್ ಗೆಟ್ ಆ್ಯಂಗ್ರಿ ಇನ್ ದ ಫ್ಯೂಚರ್ ಇಫ್ ಯು ಅರೈವ್ಡ್ ಪಾಸ್ಟಲ್ಲಿ ಇದು ಆಗಿಲ್ಲ ಓಕೆ ಇಫ್ ಯು ಅರೈವ್ಡ್ ಐ ವುಡ್ ಗೆಟ್ ಆ್ಯಂಗ್ರಿ ಫಸ್ಟ್ ಕಂಡೀಷನ್ ಐ ವಿಲ್ ಗೆಟ್ ಆ್ಯಂಗ್ರಿ ಸೆಕೆಂಡ್ ಒನ್ ಐ ವುಡ್ ಗೆಟ್ ಆ್ಯಂಗ್ರಿ ಥರ್ಡ್ ಒನ್ ನೋಡಿ ಥರ್ಡ್ ಒನ್ ನಿಮ್ಗೆ ಕೊಟ್ಟಿದೆ ಎಕ್ಸಾಮಲ್ಲಿ ಕ್ವೆಶನ್ ಓಕೆ ಇಫ್ ಯು ಹ್ಯಾಡ್ ಅರೈವ್ಡ್ ಲೇಟ್ ನೀನು ಒಂದು ವೇಳೆ ಲೇಟಾಗಿ ಬಂದಿದ್ದರೆ ಐ ವುಡ್ ಹ್ಯಾವ್ ಡಿಸ್ಮಿಸ್ಡ್ ಯು ಅಂತಂತಾರೆ ಪ್ರಿನ್ಸಿಪಲ್ ನೋಡಿ ನೀವು ಐ ವುಡ್ ಹ್ಯಾವ್ ಡಿಸ್ಮಿಸ್ಡ್ ಯು ಐ ವುಡ್ ಹ್ಯಾವ್ ಸೆಂಟ್ ಯು ಬ್ಯಾಕ್ ಓಕೆ ಯುವರ್ ಹೋಮ್ ಲೈಕ್ ದಟ್ ಸೊ ಆನ್ಸರ್ ಈಸ್ ವುಡ್ ಹ್ಯಾವ್ ಗಾಟ್ ಅದಕ್ಕೆ ಹೇಳ್ತಿದ್ರು ಇಫ್ ಸಚಿನ್ ಹ್ಯಾಡ್ ಸ್ಕೋರ್ಡ್ ಸೆಂಚುರಿ ಇಂಡಿಯಾ ವುಡ್ ಹ್ಯಾವ್ ಲಾಂಚ್ ದ ಮ್ಯಾಚ್ ಅಂತ ಇದೊಂದು ಬಿಲೀಫ್ ಇದು ರಾಂಗ್ ಬಿಲೀಫ್ ಇಟ್ಸ್ ಅ ಮಿಸ್ಕಾನ್ಸೆಪ್ಷನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಓಕೆ ಪೀಪಲ್ ಹ್ಯಾಡ್ ಸಮ್ ಇಯರ್ಸ್ ಬ್ಯಾಕ್ ಓಕೆ ಲೆಟ್ ಅಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶನ್ ಮೈ ಡಿಯರ್ ಫ್ರೆಂಡ್ಸ್ ಬ್ಯೂಟಿಫುಲ್ ಕ್ವೆಶನ್ಸ್ ವಿ ಹ್ಯಾವ್ ಹಿ ಯೂಶ್ವಲಿ ಡ್ಯಾಶ್ ಟೀ ಇನ್ ದ ಮಾರ್ನಿಂಗ್ ನೋಡಿ ಹೆಂಗದ ಕ್ವೆಶನ್ ಆನ್ಸರ್ ಹಿ ಯೂಶ್ವಲಿ ಡ್ರಿಂಕಿಂಗ್ ಟೀ ಇನ್ ದ ಮಾರ್ನಿಂಗ್ ಡ್ರಿಂಕ್ ಟೀ ಇನ್ ದ ಮಾರ್ನಿಂಗ್ ಡ್ರಿಂಕ್ಸ್ ಟೀ ಇನ್ ದ ಮಾರ್ನಿಂಗ್ ಇದು ಯಾವ ಟೆನ್ಸ್ ಅನ್ನೋದು ಕಂಡುಹಿಡಿದು ಭಾಳ ಕಷ್ಟ ಕೆಲವೊಬ್ಬರಿಗೆ ಕೆಲವೊಬ್ಬರು ಟೆನ್ಸ್ ಅದಕ್ಕೆ ಹೇಳಿದ್ನ ನಿಮಗೆ ಇಫ್ ಯು ಅಂಡರ್ಸ್ಟ್ಯಾಂಡ್ ಟೆನ್ಸಸ್ ಯು ವಿಲ್ ನಾಟ್ ಗೆಟ್ ಎನಿ ಟೆನ್ಷನ್ಸ್ ಐ ಗ್ಯಾರಂಟಿ ದಿಸ್ ಒನ್ ಟೆನ್ಷನ್ಸ್ ಇರಬಾರ್ದು ಇಂಗ್ಲೀಷ್ ಒಳಗಂದರೆ ಟೆನ್ಸಸ್ ಬರಬೇಕು ಫಸ್ಟ್ ಬಿಕಾಸ್ ಇಫ್ ಯು ಅಂಡರ್ಸ್ಟ್ಯಾಂಡ್ ಒನ್ಸ್ ದ ಟೆನ್ಸಸ್ 50% ಆಫ್ ಲರ್ನಿಂಗ್ ಆಫ್ ಇಂಗ್ಲೀಷ್ ಈಸ್ ಫಿನಿಶ್ಡ್ ದ್ಯಾಟ್ ಈಸ್ ಗ್ಯಾರಂಟಿಡ್ ಬೈ ಮೀ ಯು ಕ್ಯಾನ್ ಹ್ಯಾವ್ ಎನಿ ಡೌಟ್ಸ್ ಆನ್ ಎನಿಬಡಿ ಸಿ ಯರ್ ಯು ಹಿ ಯೂಶ್ವಲಿ ಡ್ರಿಂಕ್ಸ್ ಟೀ ಇನ್ ದ ಮಾರ್ನಿಂಗ್ ದಿಸ್ ಬಿಕಮ್ಸ್ ಕರೆಕ್ಟ್ ಬಿಕಾಸ್ ನಿಮಗೆ ಯಾವುದೇ ವರ್ಡು ಇವತ್ತಿಗೆ ಇವತ್ತಿಂದ ಯೂಶ್ವಲಿ ಸಮ್ಟೈಮ್ಸ್ ಒನ್ಸ್ ಇನ್ ಅ ಮಂತ್ ಒನ್ಸ್ ಇನ್ ಅ ವೀಕ್ ಒನ್ಸ್ ಇನ್ ಅ ಇಯರ್ ಓಕೆ ಆಲ್ವೇಸ್ ಇಂಥ ವರ್ಡ್ಸ್ ಬಂದರೆ ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯು ಗೋ ಡೆಲ್ಲಿ ಬೆಂಗಳೂರು ಆಸ್ಟ್ರೇಲಿಯಾ ಅಮೇರಿಕಾ ವೆರ್ ಎವರ್ ಇಂಗ್ಲೀಷ್ ಈಸ್ ಸೇಮ್ ಎವ್ರಿವೇರ್ ಓಕೆ ಇಟ್ ಮೀನ್ಸ್ ವರ್ಡ್ಸ್ ಮೇ ಬಿ ಡಿಫ್ರೆಂಟ್ ಬಟ್ ಲ್ಯಾಂಗ್ವೇಜ್ ಗ್ರಾಮರ್ ವುಡ್ ಬಿ ಸೇಮ್ ಸಿಯರ್ ಹಿ ಯೂಶ್ವಲಿ ಡ್ರಿಂಕ್ಸ್ ಹಿ ಸಮ್ಟೈಮ್ಸ್ ಡ್ರಿಂಕ್ಸ್ ಹಿ ಆಲ್ವೇಸ್ ಡ್ರಿಂಕ್ಸ್ ಓಕೆ ಆರ್ ಯು ಗೆಟಿಂಗ್ ಮೈ ವರ್ಡ್ಸ್
So this becomes what? Drinks. Because he is a third person singular. So drinks. Next question here. I dash visiting this office for 3 months. ಈ ಆಫೀಸ್ಗೆ ನಾನು 3 ತಿಂಗಳಿಂದ ವಿಸಿಟ್ ಮಾಡ್ತಾ ಇದ್ದೇನೆ. ಓಕೆ, ಕೆಲವರು ನೋಡಿರಿ ಕರಪ್ಷನ್ ದುಡ್ಡು ಬ್ರೈಬ್ ತಗೊಳ್ಳೋರು ಜಲ್ದಿ ಕೆಲಸ ಮಾಡಿಕೊಡೋದಿಲ್ಲ. ಹೋ, ಸ್ವಂತ ಒಂದು ಪ್ರಸಂಗದಲ್ಲಿ ಇಂಥ ವಾಕ್ಯಗಳು ಬರ್ತಾವೆ. ಐ ಡ್ಯಾಶ್ ವಿಸಿಟಿಂಗ್ ದಿಸ್ ಆಫೀಸ್ ಫಾರ್ 3 ಮಂತ್ಸ್. ಐ ಆಮ್ ವಿಸಿಟಿಂಗ್ ದಿಸ್ ಆಫೀಸ್ ಫಾರ್ 3 ಮಂತ್ಸ್. ಎಕ್ಸಾಕ್ಟ್ಲಿ ಎವ್ರಿ ಒನ್ ಯೂಸಸ್ ದಿಸ್ ಸೆಂಟೆನ್ಸ್ ಓನ್ಲಿ ಆ್ಯಂಡ್ ಎವ್ರಿ ಒನ್ ಯೂಸಸ್ ರಾಂಗ್ ಸೆಂಟೆನ್ಸಸ್. ಸಿ, ಲುಕ್ ಅಟ್ ದಿಸ್. ಇಫ್ ಯು ಆರ್ ಎಕ್ಸಾಕ್ಟ್ಲಿ ಸ್ಟೂಡೆಂಟ್ ಆಫ್ ಇಂಗ್ಲೀಷ್ ಗ್ರಾಮರ್, ಇಫ್ ಯು ಆರ್ ಎಕ್ಸಾಕ್ಟ್ಲಿ ದ ಸ್ಟೂಡೆಂಟ್ ಆಫ್ ಇಂಗ್ಲೀಷ್, if you are exactly serious about English for competitive examinations, my dear friends, please prepare for suitable English. Okay, see here, very fit and systematic way of language we have to study. I am visiting, I have been visiting, I has been visiting. Has been barli ke sath dela, because he it athwa third person singular. Okay, iga nanu one word kelu words helthen av yav person agtan agta helri. Everyone, everybody, someone, somebody, no one, nobody, everything, ಇವು ಯಾವ ಪರ್ಸನಲ್ಲಿ ಬರ್ತಾವೆ? ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಆರ್ ಥರ್ಡ್ ಪರ್ಸನ್. ಇವನ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆರ್ ಥರ್ಡ್ ಪರ್ಸನ್ ಪ್ಲೂರಲ್, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಆರ್ ಥರ್ಡ್ ಸೆಕೆಂಡ್ ಪರ್ಸನ್ ಪ್ಲೂರಲ್, ಯು ಹೌ ಟು ಜಸ್ಟ್ ಪುಟ್ ಯುವರ್ ಆನ್ಸರ್ಸ್ ಇನ್ ದ ಕಮೆಂಟ್ ಬಾಕ್ಸ್. ಓಕೆ, ಸೊ ರೈಟ್ ಆನ್ಸರ್ ಇಸ್ ವಾಟ್? ಐ ಹ್ಯಾವ್ ಬೀನ್ ವಿಸಿಟಿಂಗ್ ದಿಸ್ ಆಫೀಸ್ ಫಾರ್ 3 ಮಂತ್ಸ್. ನೋಡ್ರಿ, ಫಾರ್ ಇಲ್ಲಿ ಬಳಸಿದ್ದು ನಾವು. ಓಕೆ, 3 ಮಂತ್ಸ್. ಓಕೆ, ಫಾರ್ ಇಲ್ಲಿ ಹಚ್ಚಬೇಕು, ಸಿನ್ಸ್ ಎಲ್ಲ ಹಚ್ಚಬೇಕು. ಐ ಥಿಂಕ್ ಯು ಹ್ಯಾವ್ ಸ್ಟಡೀಡ್. ಓಕೆ, ಐ ಹ್ಯಾವ್ ಬಿನ್ ವಿಸಿಟಿಂಗ್, ಹಿ ಹ್ಯಾಸ್ ಬಿನ್ ವರ್ಕಿಂಗ್ ಇನ್ ದ ಬ್ಯಾಂಕ್ ಫಾರ್ 10 ಇಯರ್ಸ್. ವಿರಾಟ್ ಕೊಹ್ಲಿ ಹ್ಯಾಸ್ ಬಿನ್ ಪ್ಲೇಯಿಂಗ್ ಕ್ರಿಕೆಟ್ ಫಾರ್ ಇಂಡಿಯಾ, ಓಕೆ, ಸಿನ್ಸ್ 2008. ಎಕ್ಸಾಕ್ಟ್ ಮಂತು, ಎಕ್ಸಾಕ್ಟ್ ಇಯರ್, ಎಕ್ಸಾಕ್ಟ್ ಡೇ ಹೇಳಬೇಕಾದ್ರೆ ಸಿನ್ಸ್ ಬರಿಬೇಕು. ಎಷ್ಟು ವರ್ಷಗಳು, ಎಷ್ಟು ತಿಂಗಳುಗಳು, ಎಷ್ಟು ದಿನಗಳು ಅಂತ ಹೇಳಬೇಕಾದ್ರೆ ಫಾರ್ ಹಚ್ಚಬೇಕು. ಫಾರ್ ಎಷ್ಟು ತಿಂಗಳುಗಳು? ಸಿ ಹ್ಯಾಸ್ ಬಿನ್ ಕ್ಯಾರಿಂಗ್ ಅ ಬೇಬಿ ಇನ್ ಹರ್ ಓಮ್ ಫಾರ್ 9 ಮಂತ್ಸ್. ಓಕೆ, ಸೊ ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ grammar and apply it. Next one, she realized that. Okay, realization aagtade. She realized that she was taking the wrong decision, has taken the wrong decision, and had taken the wrong decision. What is the correct answer? My dear friends, yes, exactly your guess is correct. The right answer is had taken. She realized. Sometimes we have simple past plus past perfect. ಪಾಸ್ಟ್ ಪರ್ಫೆಕ್ಟ್, ಇವು ಎರಡನ್ನ ಕೂಡಿಸಿ ಬೆಳೆಸ್ತೀವಿ ನಾವು. ಯಾವ ಟೆನ್ಸ್ ನೋಡಿರಲಿ? ಸಿಂಪಲ್ ಪಾಸ್ಟ್, ಪಾಸ್ಟ್ ಪರ್ಫೆಕ್ಟ್. ಸಿಂಪಲ್ ಪಾಸ್ಟ್, ಸಿಂಪಲ್ ಪಾಸ್ಟ್ ಅಂದರೆ ವೆರಿ ಸಿಂಪಲ್. ಇಟ್ ಈಸ್ ಐ ವೆಂಟ್, ಐ ಮೆಟ್ ಮೈ ಫ್ರೆಂಡ್ಸ್, ಓಕೆ, ಐ ವಿಸಿಟೆಡ್ ದಟ್ ಆಫೀಸ್ ಎಸ್ಟರ್ಡೇ, ಇಂಡಿಯಾ ಗಾಟ್ ಇಂಡಿಪೆಂಡೆನ್ಸ್ ಇನ್ 1947, ಓಕೆ, ಮೈ ಫ್ರೆಂಡ್ಸ್ ಕೇಮ್ ಟು ಮೈ ಹೋಮ್. ಸೊ ದಿಸ್ ಈಸ್ ವಾಟ್ ಸಿಂಪಲ್ ಪಾಸ್ಟ್. ಓಕೆ, ಪಾಸ್ಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್. ಏನಿದು ಪಾಸ್ಟ್ ಪರ್ಫೆಕ್ಟ್? ಟ್ರೈನ್ ಹ್ಯಾಡ್ ಲೆಫ್ಟ್ ಬಿಫೋರ್ ಐ ರೀಚ್ಡ್ ದ ಸ್ಟೇಷನ್. ನಾ ಸ್ಟೇಷನ್ ಹೋಗಿದ್ದ ಮೊದಲ, ಟ್ರೈನ್ ಹೋಗಿದ್ದ ಮೊದಲು, ಹೋಗಿದ್ದ ಮೊದಲ ಆ್ಯಕ್ಷನ್ ಆಗಿದ್ದು ಯಾವುದು? ಟ್ರೈನ್ ಹೋಗಿದ್ದು. ಮೊದಲಾಗುವ ಆ್ಯಕ್ಷನ್ ಪಾಸ್ಟ್ ಪರ್ಫೆಕ್ಟು, ಆಮೇಲೆ ಆಗೋದು ಸಿಂಪಲ್ ಪಾಸ್ಟ್. ದಿಸ್ ಇಸ್ ಅ ಟ್ರಿಕ್, ಮೈ ಡಿಯರ್ ಫ್ರೆಂಡ್ಸ್, ಜಸ್ಟ್ ಪಿಕ್ ಮೈ ಟ್ರಿಕ್, ಯು ನೆವರ್ ಬಿಕಮ್ ಸಿಕ್. ಇನ್ನೊಂದು ಹೇಳಿದೆ ನಿಮಗೆ, ಇಫ್ ಯು ಅಂಡರ್ಸ್ಟ್ಯಾಂಡ್ ರೂಲ್, ಯು ನೆವರ್ ಬಿಕಮ್ ಫೂಲ್ ಇನ್ ಎಕ್ಸಾಮಿನೇಷನ್ಸ್. ಓಕೆ, ಎಸ್, ದಿಸ್ ಇಸ್ ವಾಟ್ ಸಿ ರಿಯಲೈಸ್ಡ್, ದ್ಯಾಟ್ ಸಿ ಹ್ಯಾಡ್ ಟೇಕನ್ ದ ರಾಂಗ್ ಡಿಸಿಷನ್. ಓಕೆ, so we realized that we had got wrong information. Okay, this is what simple past and past perfect, these two tenses come together. Sometimes we discussed that simple past also comes with the past continuous. When you knocked the door, I was sleeping, or I was watching TV, or I was cooking food. This is what we have discussed, and here it is also simple past plus past perfect tense. Simple past, past perfect. How it is? Again, if you want another example, thieves had escaped before police reached that spot. Notice, police through a spot reach agid modala, thieves od hogid badala. Modal agiddu past perfect, amel agiddu simple past. Hagadre past perfect helping verb, abartha helping verb had bartada, had. Thieves kalru had escaped or run away, okay, before police reached that spot. Okay, matte inond example helbekadre, prayer had started, prarthane nadidittu school alli, before a student reached that prayer hall. Are you getting my words? This is what you have to understand, simple past and past perfect. So dear friends, if you take quiz on prepositions, sir, which is the most difficult and dangerous, confusing topic in English grammar? That is none other than
prepositions. Prepositions ಭಾಳ ಕನ್ಫ್ಯೂಸ್ ಮಾಡ್ತಾವ ಡಿಯರ್ ಫ್ರೆಂಡ್ಸ್. ಇಟ್ಸ್ ವೆರಿ ಕನ್ಫ್ಯೂಸಿಂಗ್. ಪ್ರೆಪೊಜಿಷನ್ಸ್ ಏನು ಎಲ್ಲಿ ಬಳಸಬೇಕು ಅಂತ, ಯಾವ ಪ್ರೆಪೊಜಿಷನ್ಸನ್ನು ಎಲ್ಲಿ ಬಳಸಬೇಕು. ಸಪೋಸ್ ಐ ಆಮ್ ವಾಕಿಂಗ್ ಆನ್ ದ ರೋಡ್ ಆರ್ ಅಲಾಂಗ್ ದ ರೋಡ್, ವಾಟ್ ಈಸ್ ಕರೆಕ್ಟ್? ಓಕೆ, ಐ ಆಮ್ ವಾಕಿಂಗ್ ಆನ್ ದ ರೋಡ್ ಆರ್ ಅಲಾಂಗ್ ದ ರೋಡ್, ವಿಚ್ ಬಿಕಮ್ಸ್ ಕರೆಕ್ಟ್ ಪ್ರೆಪೊಜಿಷನ್. ಸೊ ಮೈ ಡಿಯರ್ ಫ್ರೆಂಡ್ಸ್, ವಾಕಿಂಗ್ ಅಂದಾಗ ನಾವು ಕೆಲವರು ಹೇಳ್ತಾರೆ, ಸರ್ ಐ ಆಮ್ ವಾಕಿಂಗ್ ಆನ್ ದ ರೋಡ್ ಈಸ್ ಕರೆಕ್ಟ್. ಡಿಯರ್ ಫ್ರೆಂಡ್ಸ್, ಇಫ್ ವಿ ಆರ್ ವಾಕಿಂಗ್ ಆನ್ ದ ರೋಡ್, ವೇರ್ ಡು ದ ವೆಹಿಕಲ್ಸ್ ಗೋ? ನಾವು ರೋಡ್ ಮೇಲೆ ಹೋಗ್ತಾ ಇದ್ರೆ ವೆಹಿಕಲ್ಸ್ ಎಲ್ಲಿ ಹೋಗ್ಬೇಕು? ಸೊ ದಿಸ್ ಇಸ್ ಆ್ಯಬ್ಸಲ್ಯೂಟ್ಲಿ ರಾಂಗ್ ಸೆಂಟೆನ್ಸ್, ಓಕೆ, ರಾಂಗ್ ವರ್ಡ್ ಟು ಯೂಸ್. ಸೊ ಎಕ್ಸಾಕ್ಟ್ ವರ್ಡ್ ಇಸ್ ವಾಟ್, ಐ ಆಮ್ ವಾಕಿಂಗ್ ಅಲಾಂಗ್ ದ ರೋಡ್. ನಾವು ಫುಟ್ಪಾತ್ ಮೇಲೆ ಹೋಗ್ತೀವಿ, ರೋಡ್ ಮಾಡಿದ ವೆಹಿಕಲ್ಸ್ಗೆ ನಮ್ಮ ಸುಲಾಗೆಲ್ಲ. ಓಕೆ, ಐ ಆಮ್ ವಾಕಿಂಗ್ ಅಲಾಂಗ್ ದ ರೋಡ್ ಇಸ್ ಕರೆಕ್ಟ್. ಸೊ ಈ ಪ್ರಿಪೊಸಿಷನ್ಸ್ ಬಳಸ್ಬೇಕು, ಬಟ್ ಇದು ಕರೆಕ್ಟ್ ಅನಿಸ್ಬಿಡ್ತದೆ. ನಾನು ನಿಮಗೆ ಇನ್ನೊಂದು ಕನ್ಫ್ಯೂಸಿಂಗ್ ಪ್ರಪೊಸಿಷನ್ಸ್ ಹೇಳ್ಬೇಕಂದ್ರೆ, ಕನ್ಫ್ಯೂಸಿಂಗ್ ಪ್ರಪೊಸಿಷನ್ಸ್ ಒಳಗೆ ಬರ್ತಾವೆ ಆನ್ ಅಂದ್ರೇನು ಸ್ನೇಹಿತರೆ, ಮೇಲೆ. ಅಪಾನ್ ಅಂದ್ರೇನು ಸ್ನೇಹಿತರೆ, ಮೇಲೆ. ಓವರ್ ಅಂದ್ರೇನು ಸ್ನೇಹಿತರೆ, ಮೇಲೆ. ಓಕೆ, ಅಪ್ ಅಂದ್ರೇನು ಸ್ನೇಹಿತರೆ, ಮೇಲೆ. ಓ ಮೈ ಗಾಡ್, ಇದೇನು ಸರ್ ಮೇಲೆ ಮೇಲೆ ಅಂತ ಹಚ್ಬಿಟ್ರಿ, ಕಂಟಿನ್ಯೂಸ್ ಅದನ್ನೇ ಹೇಳ್ತಿದ್ರಿ ತಿರ್ಗಾ ಮರ್ಗ. ಬಟ್ ಇಂಗ್ಲೀಷ್ನಾಗ ಮಾತ್ರ ನಾಲ್ಕು ಅದಾವೆ, ಕನ್ನಡದಲ್ಲಿ ಒಂದೇ ಅದೇ. ಓಕೆ, ಅದಕ್ಕೆ ಹೇಳ್ತಿರ್ತಾರೆ ಕನ್ನಡ ಈಸ್ ಈಸಿ ಅಂತೇಳಿ, ಬಟ್ ಕನ್ನಡ ಈಸ್ ಆಲ್ಸೋ ವೆರಿ ಡಿಫಿಕಲ್ಟ್. ಬಟ್ ಲುಕ್ ಅಟ್ ದಿಸ್, ಆನ್ ಎಲ್ ಹೆಚ್ಚಬೇಕು, ಅಪಾನ್ ಎಲ್ ಹೆಚ್ಚಬೇಕು, ಓರ್ ಎಲ್ ಹೆಚ್ಚಬೇಕು, ಅಪ್ ಎಲ್ ಹೆಚ್ಚಬೇಕು, ಅದಕ್ಕೆ ಸರ್ಟಿನ್ ರೂಲ್ಸ್ ಅದಾವೆ. ಓಕೆ, ಅದಕ್ಕೆ ಎಕ್ಸಾಮ್ಸ್ ಅಂತ ಕರಿತಾರೆ, ಅದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗೆ ಇವನೇ ಕೇಳ್ತಾರೆ, ಎಲ್ಲಿ ಅಪಾನ್ ಹಚ್ಚಬೇಕು, ಎಲ್ಲಿ ಆನ್ ಹಚ್ಚಬೇಕು, ಎಲ್ಲಿ ಓರ್ ಹಚ್ಚಬೇಕು, ಎಲ್ಲಿ ಅಪ್ ಅಂತ ಹಚ್ಚಬೇಕು. ಓಕೆ, ಹೀ ಈಸ್ ಕ್ಲೈಂಬಿಂಗ್ ಅಪ್ ಅಪಾನ್ ಸಮಥಿಂಗ್, ಫೆಲ್ ಅಪಾನ್ ಮೈ ಹೆಡ್. ಆನ್ ದೇರ್ ಇಸ್ ಎ ಬುಕ್ ಆನ್ ದ ಟೇಬಲ್, ಏನು ಮೂಮೆಂಟ್ ಇಲ್ಲ, ದೇರ್ ಇಸ್ ಎ ಬುಕ್ ಆನ್ ದ ಟೇಬಲ್, ಅಲ್ಲೇ ಇತ್ತದು. ಯಾವುದೋ ಬುಕ್ ಬಂದು ಡಾಪ್ ಬಂದು ಬಿತ್ತು ಟೇಬಲ್ ಮೇಲೆ, ಬುಕ್ ಫೆಲ್ ಅಪಾನ್ ದ ಟೇಬಲ್, ನೋಡ್ರಿ ಮೂಮೆಂಟ್ ಐತಲ್ಲ ಅಪಾನ್, ಮೂಮೆಂಟ್ ಇಲ್ಲ ಅಲ್ಲೇ ಐತಿ ಆನ್ ದ ಟೇಬಲ್. ಓವರ್ ಅಂದರೆ ಸ್ವಲ್ಪ ದೂರ ಇರ್ತದೆ, ಡಿಸ್ಟೆನ್ಸ್ ಭಾಳ ಇರ್ತದೆ. ಓಕೆ, ಸಮ್ ಬರ್ಡ್ಸ್ ಆರ್ ಫ್ಲಾಯಿಂಗ್ ಓವರ್ ದಿಸ್ ಬಿಲ್ಡಿಂಗ್ ಲೈಕ್ ದ್ಯಾಟ್. ಓಕೆ, ಹೆಲಿಕಾಪ್ಟರ್ ಈಸ್ ಗೋಯಿಂಗ್ ಓವರ್ ಧಾರವಾಡ ಲೈಕ್ ದ್ಯಾಟ್ ಆರ್ ಬೆಂಗಳೂರು. ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಸ್ಟಡಿ ಅಬೌಟ್ ಪ್ರಪೊಸಿಷನ್. ಐ ಗೋ ಟು ಸ್ಕೂಲ್, ಓಕೆ, ಬೈ ಫೀಟ್, ಫ್ರಮ್ ಫೀಟ್, ಆನ್ ಫೀಟ್, ವಿತ್ ಫೀಟ್. ಓ ಮೈ ಗಾಡ್, ವೆರಿ ಡೇಂಜರಸ್. ಎಲ್ಲ ಕರೆಕ್ಟ್ ಅನ್ಸ್ಬಿಡ್ತಾವೆ. ಪ್ರಪೊಸಿಷನ್ಸ್ ಇದೆ, ಇದೇ ವಿಶೇಷತೆ. ಪ್ರಪೊಸಿಷನ್ಸ್ ವಿಶೇಷ ಅಂದರೆ ಇದೇ ವಿಶೇಷತೆ ಅಂದರೆ ಏನಂದರೆ, ಐ ಗೋ ಟು ಸ್ಕೂಲ್, ಹೇಗೆ ಹೋಗ್ತೀನಿ ನಾನು ಸ್ಕೂಲಿಗೆ? ಬೈ ಫೀಟ್ ಹೋಗ್ತೀನ, ಫ್ರಮ್ ಫೀಟ್ ಹೋಗ್ತೀನ, ಆನ್ ಫೀಟ್ ಹೋಗ್ತೀನ, ವಿತ್ ಫೀಟ್ ಹೋಗ್ತೀನ? ಮೈ ಡಿಯರ್ ಫ್ರೆಂಡ್ಸ್, ಆನ್ಸರ್ ಈಸ್ ಆನ್ ಫೀಟ್. ಐ ಗೋ ಶ್ರೀಶೈಲ್ ಎವ್ರಿ ಇಯರ್, ಹೌ? ಆನ್ ಫೀಟ್. ಓಕೆ, ಕಾಲ್ನಡಿಗೆಯಿಂದ ಹೋಗ್ತೀನಿ. ಓಕೆ, ಇವೆಲ್ಲ ಬರೋದಿಲ್ಲ, ರಾಂಗ್ ಆಗ್ತಾವೆ. ಓಕೆ, ನೆಕ್ಸ್ಟ್ ಒನ್, ಡಿಯರ್ ಫ್ರೆಂಡ್ಸ್, ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಪ್ರಪೊಸಿಷನ್ಸ್, ಸಮ್ ಕ್ವಿಜ್. ಓಕೆ, ಸಮ್ ಕ್ವೆಶನ್ಸ್. ಹಿ ಹ್ಯಾಸ್ ಬಿನ್ ವರ್ಕಿಂಗ್ ಇನ್ SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಡ್ಯಾಶ್ 10 ಇಯರ್ಸ್. ನೋಡ್ರಿ, ಎಕ್ಸಾಕ್ಟ್ ಇಯರ್ ಇದ್ರೆ ಸಿನ್ಸ್ ಹಾಸಬೇಕು. ಎಷ್ಟು ವರ್ಷಗಳು, ಎಷ್ಟು ತಿಂಗಳು, ಎಷ್ಟು ದಿನ ಅಥವಾ ಎಷ್ಟು ಗಂಟೆಗಳು ಅಂತ ಬಂದಾಗ ಫಾರ್ ಹಚ್ಚಬೇಕು. ಎಕ್ಸಾಕ್ಟ್ ಇದ್ರೆ ಏನು ಹಚ್ಚಬೇಕು? ಸಿನ್ಸ್ ಹಚ್ಚಬೇಕು. ಲುಕ್ ಅಟ್ ದಿಸ್, ಹಿ ಹ್ಯಾಸ್ ಬಿನ್ ವರ್ಕಿಂಗ್ ಇನ್ SBI ಡ್ಯಾಶ್ 10 ಇಯರ್ಸ್, ಸಿನ್ಸ್ 10 ಇಯರ್ಸ್, ಫಾರ್ 10 ಇಯರ್ಸ್, ಟಿಲ್ 10 ಇಯರ್ಸ್. ಮೂರು ಕರೆಕ್ಟ್ ಅನಿಸ್ತಾವೆ. ಇದೇ ಪ್ರಿಪೊಸಿಷನ್ಸ್ದು ಒಂದು ಕನ್ಫ್ಯೂಸಿಂಗ್ ಥಿಂಗ್ ಅಂದರೆ. ಓಕೆ, ಸೊ ಎಷ್ಟು ವರ್ಷಗಳು ಅಂತಂದಾಗ ಫಾರ್ ಹಚ್ಚಬೇಕು, ಯಾವ ವರ್ಷ ಅಂತಂದಾಗ ಸಿನ್ಸ್ ಹಚ್ಚಬೇಕು. ಅಂಡರ್ಸ್ಟುಡ್? ಯಾವ ತಿಂಗಳು ಅಂತ ಬಂದಾಗ ಸಿನ್ಸ್ ಹಚ್ಚಬೇಕು. ಎಷ್ಟು ತಿಂಗಳು ಅಂತ ಅನ್ಬೇಕಾದ್ರೆ ವಾಟ್ ದ್ಯಾಟ್ ಈಸ್ ಫಾರ್ ವಿ ಹೌ ಟು ಯೂಸ್. ಯುವರಾಜ್ ಸಿಂಗ್ ಕೇಳಿರ್ಬೋದು ನೀವು. ಯುವರಾಜ್ ಸಿಂಗ್ ಹ್ಯಾಸ್ ಹಿಟ್ ಅ ಬ್ಯೂಟಿಫುಲ್ ಸಿಕ್ಸ್ ಓವರ್ ದ ಬೌಂಡ್ ಫಾರ್ ಅ ವಂಡರ್ಫುಲ್ ಸಿಕ್ಸ್ ಅಟ್ ಇಸ್ ಇಂಡಿಯಾ ಲಿಪ್ಸ್. ಸೊ ದ್ಯಾಟ್ ಈಸ್ ವಾಟ್ ವಿ ಹ್ಯಾವ್ ಕಾಮೆಂಟ್ರಿ ಅಬೌಟ್ ಯುವರಾಜ್ ಸಿಂಗ್. ಓಕೆ, ಹಿ ವಾಸ್ ಕಾಲ್ಡ್ ಆಸ್ ಅ ಸಿಕ್ಸರ್ ಕಿಂಗ್. ಸಿಂಗ್ ಇ ವಾಸ್ ಕಿಂಗ್. ಯುವರಾಜ್ ಸಿಂಗ್ ವಾಸ್ ಸಫ್ರಿಂಗ್ ವಿತ್ ಕ್ಯಾನ್ಸರ್, ಬೈ ಕ್ಯಾನ್ಸರ್, ಟು ಕ್ಯಾನ್ಸರ್, ಆ್ಯಂಡ್ ಫ್ರಮ್ ಕ್ಯಾನ್ಸರ್. ನೋಡಿರಿ, ವೆರಿ ಡೇಂಜರಸ್ ಇಟ್ ಈಸ್. ಯುವರಾಜ್ ಸಿಂಗ್ ವಾಸ್ ಸಫ್ರಿಂಗ್ ಫ್ರಮ್ ಕ್ಯಾನ್ಸರ್ ಕರೆಕ್ಟಾ, ಬೈ ಕ್ಯಾನ್ಸರ್, ವಿತ್ ಕ್ಯಾನ್ಸರ್, ಆ್ಯಂಡ್ ಟು ಕ್ಯಾನ್ಸರ್. ಎಲ್ಲ ಕರೆಕ್ಟ್ ಅನಿಸ್ತಾವಲ್ಲ ಸರ್, ಒಂಥರ ಕ್ವಶನಿಗೆ ಒಂದು ಕ್ಯಾನ್ಸರ್ ಆದಂಗೆ ಆಗಿಬಿಟ್ಟಿದೆ. ಓಕೆ, ಲುಕ್ ಅಟ್ ದಿಸ್, ಯುವರಾಜ್ ಸಿಂಗ್ ವಾಸ್ ಸಫ್ರಿಂಗ್ ಫ್ರಮ್ ಕ್ಯಾನ್ಸರ್. ಸರ್ ಮತ್ತು ಬೈ ಯಾಕಲ್ಲ, ನೋಡಿ ಆಫ್ ಇನ್ನೊಂದು ಬರ್ತದೆ ಆಫ್ ಅಂತೇಳಿ. ಕ್ಯಾನ್ಸರ್ದಿಂದ ಸತ್ತ ಅನ್ಬೇಕಾದ್ರೆ ಆಫ್ ಕ್ಯಾನ್ಸರ್ ತನಬೇಕು. ಮೈ ಡಿಯರ್ ಫ್ರೆಂಡ್ಸ್, ವೆರಿ ಇಂಟ್ರೆಸ್ಟಿಂಗ್ ಇಟ್ ಈಸ್. ಹಿ ಡೈಡ್ ಆಫ್ ಕ್ಯಾನ್ಸರ್, ಕರೆಕ್ಟ್. ಆತ ಕ್ಯಾನ್ಸರ್ ಅದ, ಸಫರಿಂಗ್ ಫ್ರಮ್ ಕ್ಯಾನ್ಸರ್, ಕರೆಕ್ಟ್. ಇಂಗ್ಲೀಷ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಲ್ಯಾಂಗ್ವೇಜ್. ಇಟ್ ಈಸ್ ನಾಟ್ ಜಸ್ಟ್ ಐ ಆಮ್ ಗೋಯಿಂಗ್ ಟು ಸ್ಕೂಲ್, ಯು ಆರ್ ಕಮಿಂಗ್ ಟು ಮೈ ಲೈಕ್ ಇಟ್ಸ್ ನಾಟ್ ಲೈಕ್ ದ್ಯಾಟ್. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇನ್ ಡೆಪ್ತ್. ಸತ್ತ ಅಂದರೆ ಕ್ಯಾನ್ಸರ್ದಿಂದ, ಹಿ ಡೈಡ್ ಆಫ್ ಕ್ಯಾನ್ಸರ್, ಕ್ಯಾನ್ಸರ್ ಅದ ಈಗ ಅಂದರೆ ಹಿ ಈಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್. ದ್ಯಾಟ್ ಈಸ್ ದ ಪಾಯಿಂಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ಹಿಯರ್ ಆನ್ಸರ್ ಈಸ್ ಯುವರಾಜ್ ಸಿಂಗ್ ವಾಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್, ಸಫರಿಂಗ್ ಫ್ರಮ್ ಕ್ಯಾನ್ಸರ್. ಎಕ್ಸಾಕ್ಟ್ಲಿ ಕರೆಕ್ಟ್. ಬ್ಯೂಟಿಫುಲ್. ಲೆಟ್ ಅಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಬ್ರಿಡ್ಜ್ ಹ್ಯಾಸ್ ಬಿನ್ ಕನ್ಸ್ಟ್ರಕ್ಟೆಡ್, ಡ್ಯಾಶ್ ದ ರಿವರ್. ಬ್ರಿಡ್ಜ್ ಹ್ಯಾಸ್ ಬಿನ್ ಕನ್ಸ್ಟ್ರಕ್ಟೆಡ್. ನೋಡ್ತೀವಿ ನಾವು ಆಲ್ಮಟ್ಟಿ ಬ್ರಿಡ್ಜ್ ನೋಡ್ತೀವಿ, ಈ ಕಡೆ KRS ಡ್ಯಾಮ್ ನೋಡ್ತೀವಿ. ಓಕೆ, ಬ್ರಿಡ್ಜಸ್ ಕಟ್ತಾ ಇರ್ತಾರೆ. ಓಕೆ, ಬ್ರಿಡ್ಜ್ ಹ್ಯಾಸ್ ಬಿನ್ ಕನ್ಸ್ಟ್ರಕ್ಟೆಡ್ ಆನ್ ದ ರಿವರ್, ಥ್ರೋ ದ ರಿವರ್, ಅಪಾನ್ ದ ರಿವರ್, ಅಕ್ರಾಸ್ ದ ರಿವರ್. ಓ ಮೈ ಗಾಡ್, ಎವ್ರಿಥಿಂಗ್ ಲುಕ್ಸ್ ಕರೆಕ್ಟ್. ಆಲ್ ದ ಆಪ್ಷನ್ಸ್ ಲುಕ್ ಕರೆಕ್ಟ್. ದ್ಯಾಟ್ ಈಸ್ ಕಾಲ್ಡ್
the interesting factor about prepositions. Very dangerous and very interesting topic it is in grammar. Okay. ಹಾಗಾದ್ರೆ ಏನು ಸರ್ ವಿಶೇಷ ಇದು? ಬ್ರಿಡ್ಜು ಕಟ್ಟಲ್ಪಟ್ಟದ ಎದ್ರ ಮೇಲೆ ರಿವರ್ ಮೇಲೆ ಮೇಲೆ ಅಂತ ನೀವು ಕನ್ನಡದಲ್ಲಿ ಏನಾದರೂ ಹೇಳಿದ್ರಿ, ನಿಮ್ಮ ಆನ್ಸರ್ ಕಂಪ್ಲೀಟ್ಲಿ ರಾಂಗ್ ಆಗಿ ಬರ್ತದೆ. ಕನ್ನಡ ಯಾವತ್ತು ಯೋಚನೆ ಮಾಡಿ ಆನ್ಸರ್ನ ಟಿಕ್ ಹಾಕ್ಬೇಡಿ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಂಗ್ಲೀಷ್ ಆ್ಯಂಡ್ ದೆನ್ ಯು ಟಿಕ್ ದ ಆನ್ಸರ್. ನೀವು ಕನ್ನಡದಲ್ಲಿ ಏನಾದರೂ ಮೇಲೆ ಅಂದರೆ ಇಂಗ್ಲೀಷ್ನಾಗ ನಾಲ್ಕು ಬರ್ತಾವೆ. ಯಾವ್ದು ಹಚ್ತೀರಿ? ಆನ್ ಬರುತ್ತೆ ಮೇಲೆ, ಓರ್ ಬರುತ್ತೆ ಮೇಲೆ, ಅಪಾನ್ ಬರುತ್ತೆ ಮೇಲೆ, ಅಪ್ ಬರುತ್ತೆ ಮೇಲೆ. ಯಾವ್ದು ಹಚ್ತೀರಿ? ವೆರಿ ಇಂಟ್ರೆಸ್ಟಿಂಗ್ ಇಟ್ ಈಸ್. ಓಕೆ, ಸೊ ದ್ಯಾಟ್ಸ್ ವೈ ಬ್ರಿಡ್ಜ್ ಹ್ಯಾಸ್ ಬಿನ್ ಕನ್ಸ್ಟ್ರಕ್ಟೆಡ್ ಅಕ್ರಾಸ್ ದ ರಿವರ್. ಯಾಕೆ ಸರ್ ಇದು? ಆನ್ ದ ರಿವರ್ ಆಗೋದಿಲ್ಲ. ಅಕ್ರಾಸ್ ದ ರಿವರ್ ಅಂದರೆ ಎರಡು ಎಡ್ಜ್ಗಳನ್ನು ನಾವು ಕನೆಕ್ಟ್ ಮಾಡಿ ಬ್ರಿಡ್ಜ್ ಕಟ್ತೀವಿ. ಸಪೋಸ್ ನಾವು ನನ್ನ ಫ್ರೆಂಡ್ಗೆ ಹೇಳಿದೆ, ನನ್ನ ಫ್ರೆಂಡ್ ನನಗೆ ಹೇಳ್ತಾ ಇದ್ದ, ಸರ್ ಐ ಹ್ಯಾವ್ ಟ್ರಾವೆಲ್ಡ್ ಅಕ್ರಾಸ್ ದ ಕಂಟ್ರಿ ಅಂತಂದ. ಎಲ್ಲೆಲ್ಲಿ ಹೋಗಿದ್ದೀನಿ ಅಂತ ಕೇಳಿದ ನಾನು. ಇಲ್ಲೇ ತಮಿಳ್ನಾಡು ಹೋಗಿದ್ದೆ, ಗುಜರಾತ್ ಹೋಗಿದ್ದೆ, ಆಮೇಲೆ ಒರಿಸ್ಸಾ ಹೋಗಿದ್ದೆ, ಮತ್ತು ಇದೇ ಅಕ್ರಾಸ್ ದ ಕಂಟ್ರಿ ಅಂತ ಹೇಳಿದೆ. ಹೌದು, ಅಕ್ರಾಸ್ ದ ಕಂಟ್ರಿ ಅಂದ್ರೆ ಮತ್ತು ಮೂರು ಸ್ಟೇಟ್ ಆಗಲಿಲ್ಲ. ಅಕ್ರಾಸ್ ದ ಕಂಟ್ರಿ ಅಂದರೆ ಹಂಗಲ್ಲ, ಕನ್ಯಾಕುಮಾರಿಯಿಂದ ಎಲ್ಲಿ ಕಾಶ್ಮೀರ್, ಆರ್ ಯು ಗೆಟಿಂಗ್ ಮೈ ವರ್ಡ್ಸ್, ಕಾಶ್ಮೀರದಿಂದ ಕನ್ಯಾಕುಮಾರಿ, ಗುಜರಾತ್ ಟು ಅರುಣಾಚಲ್ ಪ್ರದೇಶ್, ಎಲ್ಲ ಸ್ಟೇಟ್ಸ್ ತಿರುಗಾಡಿದರೆ ಮಾತ್ರ ಅಕ್ರಾಸ್ ದ ಕಂಟ್ರಿ ಅಂತ ಹೇಳಬೇಕು. ಆರ್ ಯು ಗೆಟಿಂಗ್ ಮೈ ವರ್ಡ್ಸ್? ಸೊ ದ್ಯಾಟ್ ಈಸ್ ವೈ ಅಕ್ರಾಸ್ ವೇರ್ ಟು ಯೂಸ್, ದ್ಯಾಟ್ ಈಸ್ ಆಲ್ಸೋ ಅ ರೂಲ್. ನೆಕ್ಸ್ಟ್ ವಿ ಹ್ಯಾವ್ ಲಿಜಾರ್ಡ್ ಹ್ಯಾಸ್ ಫಾಲನ್ ಆನ್ ದ ಟೇಬಲ್, ಓವರ್ ದ ಟೇಬಲ್, ಅಪಾನ್ ದ ಟೇಬಲ್, ಅಬೌವ್ ದ ಟೇಬಲ್. ಇಲ್ಲೊಂದು ಬಂತು ನೋಡಿರಿ, ಮೇಲೆ ಎನ್ಲಿಕ್ಕೆ ಅಬೌವ್, ಎಷ್ಟು ಬಂದು ವರ್ಡ್ಸ್ ಮೇಲೆ ಎನ್ಲಿಕ್ಕೆ? ಆನ್ ಬಂತು, ಅಪ್ ಬಂತು, ಓವರ್ ಬಂತು, ಅಪಾನ್ ಬಂತು. ಓಕೆ, ಇನ್ನೊಂದು ಅಬೌವ್. ಸೊ ದೀಸ್ ಆರ್ ದ ಥಿಂಗ್ಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನಾ ಆಗಲೇ ನಿಮಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಓಕೆ, ಸೊ ಅ ಲಿಜಾರ್ಡ್ ಹ್ಯಾಸ್ ಫಾಲನ್, ಮೂವ್ಮೆಂಟ್ ಅದ ಇಲ್ಲ, ಬೀಳುವಂಥ ಮೂವ್ಮೆಂಟ್ ಅದ. ಸೊ ದ್ಯಾಟ್ ಈಸ್ ದ ಪಾಯಿಂಟ್ ಹಿಯರ್, ಅಪಾನ್ ದ ಟೇಬಲ್. ಎಕ್ಸಾಕ್ಟ್ಲಿ ಕರೆಕ್ಟ್. ಡಿಯರ್ ಫ್ರೆಂಡ್ಸ್, ಇಂಗ್ಲೀಷ್ ಬಿಕಮ್ಸ್ ಈಸಿ ಇಫ್ ಯು ಆರ್ ಬ್ಯೂಸಿ. ಇಫ್ ಯು ಆರ್ ನಾಟ್ ಬ್ಯೂಸಿ, ಯು ವಿಲ್ ಇಟ್ ಇಂಗ್ಲೀಷ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಫಾರ್ ಯು. ನೆಕ್ಸ್ಟ್ ವಿ ಹ್ಯಾವ್ ಕ್ವಿಜ್ ಆನ್ ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಅಗ್ರಿಮೆಂಟ್. ಅಮೆರಿಕಾ ಇಂಡಿಯಾ ಅಗ್ರಿಮೆಂಟ್ ಕೇಳಿವಿ, ಹೌದಾ? ಎರಡು ಫ್ಯಾಮಿಲಿ ನಡುವೆ ಇರುವಂಥ ಅಗ್ರಿಮೆಂಟ್ ಕೇಳಿದ್ದೀವಿ, ಎರಡು ಇನ್ಸ್ಟಿಟ್ಯೂಷನ್ ಮಧ್ಯೆ ಅಗ್ರಿಮೆಂಟ್ ನೋಡಿದ್ದೀವಿ. ಇದೇನು ಹೇಳೋದು? ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಅಗ್ರಿಮೆಂಟ್. ಸಬ್ಜೆಕ್ಟ್ ಅಂದರೆ ಕ್ರಿಯಾಪದ. ಓಕೆ, ಇಸ್ ಅ ಫಸ್ಟ್ ಕನ್ನಡ ವರ್ಡ್ ಐ ಆಮ್ ರೈಟಿಂಗ್ ದಿಸ್ ಸೆಷನ್. ವರ್ಬ್ ಅಂದರೆ, ಸಾರಿ, ಸಬ್ಜೆಕ್ಟ್ ಅಂದರೆ ಕರ್ತೃಪದ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದಿಸ್. ವರ್ಬ್ ಅಂದರೆ ಕ್ರಿಯಾಪದ. ಓಕೆ, ಕರ್ತೃಪದ ಸಿಂಗ್ಯುಲರ್ ಇದ್ರೆ ಕ್ರಿಯಾಪದ ಸಿಂಗ್ಯುಲರ್ ಆಗಿರ್ತೈತಿ. ಕ್ರಿಯಾಪದೊಳಗೆ ಎರಡು ಪ್ರಕಾರದ, ಒಂದು ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್. ಹೆಲ್ಪಿಂಗ್ ವರ್ಬ್ಸ್ ಎಷ್ಟದು ಇಂಗ್ಲೀಷ್ ಒಳಗೆ? ಹೌ ಮೆನಿ ಹೆಲ್ಪಿಂಗ್ ವರ್ಬ್ಸ್ ಆರ್ ದೇರ್? ಇಫ್ ಯು ವಾಂಟ್ ಮೀ ಟು ಟೆಲ್ ದ ಲಿಸ್ಟ್ ಆಫ್ ಹೆಲ್ಪಿಂಗ್ ವರ್ಬ್ಸ್, ದೋಸ್ ಆರ್ ಆಮ್, ಈಸ್ ಆರ್, ವಾಸ್, ವೇರ್, ಹ್ಯಾವ್, ಹ್ಯಾಸ್, ಹ್ಯಾಡ್, ಡೂ, ಡಸ್, ಡಿಡ್, ಕ್ಯಾನ್, ಕುಡ್, ಶ್ಯಾಲ್, ಶುಡ್, ಮೇ, ಮೈಟ್, ವಿಲ್, ವುಡ್, ಯೂಸ್ ಟು, ಆಟ್ ಟು. ದೀಸ್ ಆರ್ ದ ಹೆಲ್ಪಿಂಗ್ ವರ್ಬ್ಸ್, ಮೈ ಡಿಯರ್ ಫ್ರೆಂಡ್ಸ್. ಶ್ಯಾಲ್ ಐ ರಿಪೀಟ್ ಒನ್ಸ್ ಅಗೇನ್? ಆಮ್, ಈಸ್ ಆರ್, ವಾಸ್, ವೇರ್, ಹ್ಯಾವ್, ಹ್ಯಾಸ್, ಹ್ಯಾಡ್, ಡೂ, ಡಸ್, ಡಿಡ್, ಕ್ಯಾನ್, ಕುಡ್, ಶ್ಯಾಲ್, ಶುಡ್, ಮೇ, ಮೈಟ್, ವಿಲ್, ವುಡ್, ಯೂಸ್ ಟು, ಆಟ್ ಟು. ದೀಸ್ ಮೆನಿ ಹೆಲ್ಪಿಂಗ್ ವರ್ಬ್ಸ್ ವಿ ಹ್ಯಾವ್. ಇದರಲ್ಲಿ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ಸ್ ಒಂದು ಬರ್ತಾವೆ, ಪ್ಲೂರಲ್ ಹೆಲ್ಪಿಂಗ್ ವರ್ಬ್ಸ್ ಬರ್ತಾವೆ. ಈಸ್ ತಗೋರಿ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್, ವಾಸ್ ತಗೋರಿ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್, ಹ್ಯಾಸ್ ತಗೋರಿ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್. ಸಪೋಸ್ ಪ್ಲೇ, ಏನಾಗುತ್ತೆ? ಪ್ಲೂರಲ್ ವರ್ಬ್ ಇಟ್ ಈಸ್. ಮೇನ್ ವರ್ಬ್ ಬಂದಾಗ ಪ್ಲೇ ಪ್ಲೂರಲ್ ಸಿಂಗ್ಯುಲರ್ ಪ್ಲೇಸ್. ಡ್ರಿಂಕ್ ಪ್ಲೂರಲ್ ಡ್ರಿಂಕ್ಸ್ ಸಿಂಗ್ಯುಲರ್. ಗೊತ್ತೇ ಇಲ್ಲ ಯಾರಿಗೂ ಅದನ್ನು ಕೇಳಿದ್ರೆ, ಸರ್ ಡ್ರಿಂಕ್ ಪ್ಲೂರಲ್ ಸಿಂಗ್ಯುಲರ್ ಅಂದರೆ? ಸರ್ ಅದೇ ಸರ್, ಐ ಡ್ರಿಂಕ್ ಬರ್ತದಲ್ಲ, ಎಕ್ಸೆಪ್ಷನ್ ಕೇಸಸ್. ಕೆಲವೊಂದ್ಸಲ ಎಕ್ಸೆಪ್ಷನ್ ಕೇಸ್ ಒಳಗೆ ಹಿಂಗೆ ಬರ್ತಾ, ವಿಲ್ ಸ್ಟಡಿ ದ್ಯಾಟ್ ಒನ್. ಒನ್ ಆಫ್ ಮೈ ಫ್ರೆಂಡ್ಸ್, ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಅಗ್ರಿಮೆಂಟ್ ಆ, ನಿಮ್ಗೆ ಹೇಳಿದ್ದೀನಿ, ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ರೆ ವರ್ಬ್ ಶುಡ್ ಬಿ ಸಿಂಗ್ಯುಲರ್. ವರ್ಬ್ ಸಬ್ಜೆಕ್ಟ್ ಇಫ್ ಇಟ್ ಇಸ್ ಪ್ಲೂರಲ್, ವರ್ಬ್ ಶುಡ್ ಬಿ ಪ್ಲೂರಲ್. ಅದೇಂಗದ? ಟೀಚರ್ಸ್ ಆರ್ ಟೀಚಿಂಗ್, ಟೀಚರ್ ಈಸ್ ಟೀಚಿಂಗ್. ನೋಡ್ರಿ, ಟೀಚರ್ ಇತ್ತು ಸಿಂಗ್ಯುಲರ್, ಈಸ್ ಟೀಚಿಂಗ್. ಟೀಚರ್ಸ್ ಬಂದರೆ ಆರ್ ಟೀಚಿಂಗ್. ಓಕೆ, ದಟ್ ಈಸ್ ದ ಥಿಂಗ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇನ್ ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಅಗ್ರಿಮೆಂಟ್. ಸಬ್ಜೆಕ್ಟ್ ಅಗ್ರೀಸ್, ಸಿಂಗ್ಯುಲರ್ ಸಬ್ಜೆಕ್ಟ್ ಅಗ್ರೀಸ್ ವಿತ್ ಅ ಸಿಂಗ್ಯುಲರ್ ವರ್ಬ್, ಪ್ಲೂರಲ್ ಸಬ್ಜೆಕ್ಟ್ ಅಗ್ರೀಸ್ ವಿತ್ ಅ ಪ್ಲೂರಲ್ ವರ್ಬ್. ದ್ಯಾಟ್ಸ್ ದ ಥಿಯರಿ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ರೂಲ್ಸ್ ಆರ್ ವೆರಿ ಇಂಪಾರ್ಟೆಂಟ್ಸ್. ಓಕೆ, ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ರೂಲ್, ವಿ ಬಿಕಮ್ ಡೆಫಿನೆಟ್ಲಿ ಫೂಲ್. ಮಾಡಿಯರ್, ಜಸ್ಟ್ ಲಿಸನ್ ಹಿಯರ್, ಐ ಆಮ್ ಗೋಯಿಂಗ್ ಟು ಕ್ಲಿಯರ್ ಯುವರ್ ಇಂಗ್ಲೀಷ್ ಫಿಯರ್ ಬಿಕಾಸ್ ಐ ಆಮ್ ಸ್ಟ್ಯಾಂಡಿಂಗ್ ವೆರಿ ನಿಯರ್ ಇನ್ ದಿಸ್ ಸೆಷನ್. ಓಕೆ, ಒನ್ ಆಫ್ ಮೈ ಫ್ರೆಂಡ್ಸ್, ನನ್ನ ಸ್ನೇಹಿತರಲ್ಲೊಬ್ಬ, ಒನ್ ಆಫ್ ಮೈ ಫ್ರೆಂಡ್ಸ್ ವಾಸ್ ಇನ್ವೈಟೆಡ್ ಮೀ ಫಾರ್ ಮ್ಯಾರೇಜ್, ಹ್ಯಾವ್ ಇನ್ವೈಟೆಡ್ ಮೀ ಫಾರ್ ಮ್ಯಾರೇಜ್, ಆರ್ ಇನ್ವೈಟೆಡ್ ಮೀ ಫಾರ್ ಮ್ಯಾರೇಜ್, has invited me for marriage. What is correct option? Look at this. One of my friends, sir, it is exactly are invited, sir. Anta anbidtara jana friends. Yake friends plural alla, verb plural yavdu? Are, sir. Exactly correct. Madide mistake madod exam alli. This mistake if we do, we never get appointed in any government services. My dear friends, I guarantee you, please understand, one of my friends, is it a subject singular or plural? Exactly, it's a singular. Why? There are many friends, among them one, it is a singular. So one of my friends, okay,
dash invited me for marriage. Okay, has invited me, singular. Have, plural. Was, it doesn't come, because was we use here sometimes for passive voice. Okay, second one. The wicketkeeper and batsman. Look at this. The wicketkeeper and batsman dash taken in the team. Look at these options. The wicketkeeper and batsman is taken, are taken, have taken, were taken. ಸರ್ ಇಲ್ಲಿ ಸಮಸ್ಯೆ ಬಂದಿರೋದು ವಿಕೆಟ್ ಕೀಪರ್ ಆ್ಯಂಡ್ ಬ್ಯಾಟ್ಸ್ಮನ್ ಇದು ಸಿಂಗ್ಯುಲರ್ ಪ್ಲೂರಲ್ ಇದು ಕನ್ಫ್ಯೂಸ್ ಆಗೋದು ಎಲ್ಲರಿಗೆ ಆಲ್ಮೋಸ್ಟ್ ಕನ್ಫ್ಯೂಸ್ ಆಗೋದು ಹೆಂಗೆ ಆನ್ಸರ್ ಯಾವುದು ಟಿಕ್ ಹಾಕ್ತಾರೆ ಸಮ್ಟೈಮ್ಸ್ ಸಮ್ ಸ್ಟೂಡೆಂಟ್ ಸಮ್ ಫ್ರೆಂಡ್ಸ್ ನಾಟ್ ಎವ್ರಿ ಒನ್ ಇಟ್ ಈಸ್ ದೇ ಕ್ಯಾನ್ ಯೂಸ್ ಹ್ಯಾವ್ ಓಕೆ ಹ್ಯಾವ್ ಟೇಕನ್ ದ ವಿಕೆಟ್ ಕೀಪರ್ ಆ್ಯಂಡ್ ಬ್ಯಾಟ್ಸ್ಮನ್ ಮೈ ಡಿಯರ್ ಫ್ರೆಂಡ್ಸ್ ದ ಆನ್ಸರ್ ಈಸ್ ಹಿಯರ್ ಈಸ್ ಹ್ಯಾವ್ ಆರ್ ವೇರ್ ದೀಸ್ ಆರ್ ದ ಪ್ಲೂರಲ್ ಸೆನ್ಸ್ ವಾಟ್ ಫ್ರೆಂಡ್ಸ್ ವಾಟ್ ದ people who are writing examination, they think wicket keeper and batsman, and is there, no, it means it's a plural, it's a completely wrong, because the wicket keeper and batsman referring to the single same person. Are you getting my words here? Wicket keeper and batsman both are referring same person, it means it's a singular. If subject is singular and verb should be singular, and which is the verb here singular? Here it is. Sir, how to make it plural? Look at this board without getting bored. If you look at the board without getting bored, you will get scored. Look at this. The wicketkeeper and the batsman. Wonderful it is. Ee nodri hanga. Look at this. Ee the plural aitu. Batsman bare, wicketkeeper bare. The wicketkeeper and the batsman. Okay. Have, okay, are very taken. You can use very taken. Okay. The wicketkeeper and the batsman were taken. Very taken. Yavaga the bardre. The batsman. It becomes the right answer. Okay. So this is what the thing we have to understand in English, for general English. If you are preparing for general English for any complete examinations, this is the way we have to learn. Every man and every woman, every man and every woman, pratyobba purusha matu pratyobba stri, dash present there. Were present, are present, was present, had present. Sir, every man, woman means it is a plural. Sometimes it is a confusing thing, okay? My dear friends, it's not a plural, it's a singular. If two singular nouns are joined by every, so the verb should be singular. It means, which is singular verb here? Was present. Every man and every woman was present there. Every boy and every girl was present there. Are you getting my words? Every father and every mother was supportive. Every teacher and every student was present there. This is the way we have to learn. Okay, look at next one. Either my father or my mother. Okay, so should we have to write plural or singular? Exactly, we have to use the singular. How? Whenever we have the conjunctions like neither nor, either or, whatever comes after are or nor, the this one, if it is a plural, verb should be plural. If it is singular, verb should be singular. So my mother, it's a singular, so we have to use has. And the last question of the session, that is the Midnight's Children. Okay, were written by Salman Rushdie, was written, are written, has written. So exact answer is here, was written. Because children, here, if you look at this, it confuses you, it tempts you to write a wrong option, but it is a name of book. Okay, sometimes statistics, physics, chemistry, news, these type of words, okay, take a singular verb. Okay, dear friends, with this, let us end the session. If you have enjoyed the session, please like, okay? And we'll continue with the next session for general English. Please subscribe and just expect some notifications for the next video. Thank you for watching. Bye. Take care.